escuchan universo y también entras como a puerto de la mañana no van a tener de morir bueno no les voy yo un barco pero neta realmente voy a venir mañana patrón se viste tal vez tal vez mañana patrón a su casa está y mañana patrón de mañana de la de cada mucanta salir su tiempo me la asocia en esta a un chante de tiempo cuando mañana es el tiempo mañana salir speaker no soy el cover de la de la de la de la Gangaji Shake, nama Bharatiya Vaidyakeeya Sangha IMA headquarters, Navadehli ora kerege hogottu, indu 18ne tarikh June 2021 rendu, pratibhatana dinacharaneyagi, naavu idannu pratibhatane maadidevu, idalli naavella enappa antandre kariyappatya ondu iskondu namma sevegalannu maadidevu, yaake maadidivippa antandre, ondu naalku incident galalli nimma jothe share maadakke ishtapadtene. ಇಲ್ಲೇ ನಮ್ಮ ಪಕ್ಕದ ಬಳ್ಳಾರಿಯಲ್ಲಿ ಕೋವಿಡ್ ವಾರ್ಡಲ್ಲಿ ಮಾಡ್ತಿದ್ದಂಥ ಒಬ್ಬ ಸ್ಕಿನ್ ಪಿ ಜಿ ಮೇಲೆ ರಾತ್ರಿ 3 ಗಂಟೆ ಸುಮಾರಿಗೆ ಕರ್ತವ್ಯ ನಿರ್ವಹಿಸಿದಂಥ ಒಬ್ಬ ಸ್ಕಿನ್ ಪಿ ಜಿಯ ಮೇಲೆ ವೈದ್ಯ ರೋಗಿಯ ಸಂಬಂಧಿ ಹಲ್ಲೆ ಮಾಡ್ತಾರೆ. ಇದು ಒಂದನೇ ಇನ್ಸಿಡೆಂಟ್. ಎರಡನೇ ಇನ್ಸಿಡೆಂಟು ಆಗ ತಾನೆ ಎಂ ಬಿ ಬಿ ಎಸ್ ಮುಚ್ಕೊಂಬಂದಂಥ 10 ವರ್ಷ ಎಂ ಬಿ ಬಿ ಎಸ್ ಮುಚ್ಕೊಂಬಂದು ಒಂದು ರೂರಲ್ ಏರಿಯಾದಲ್ಲಿ ಸೇವೆ ಮಾಡಲಂತ ಇಚ್ಛಿಸಿದಂಥ ಆಸಾಮ್ನ ಒಂದು ಹಳ್ಳಿಯಲ್ಲಿ ಒಬ್ಬ ವೈದ್ಯಕೀಯ ಡಾಕ್ಟರ್ ಮೇಲೆ ಮಾರಣಾಂತಿ ಕಾದಲೆ ಆಗ್ತದೆ. ಅವನಿಗೆ ಬ್ಯಾಕ್ ಎಲ್ಲ ಕಡೆ ಕೈ ಕಾಲು ಮುರಿದ ಮೇಲೆ ಇವೆಲ್ಲ ನೋಡಿರ್ತೀವಿ. ಮೂರನೇ ಇನ್ಸಿಡೆಂಟ್ ಏನಪ್ಪ ಅಂದರೆ ನಮ್ಮ ದೀಪಕ್ ಚಿರುಟೋನಿ ಅಂತೇಳಿ ಮಕ್ಕಳ ಡಾಕ್ಟರ್ ನಮ್ಮ ತರೀಕೆರೆಯಲ್ಲಿ ಅವ್ರು ಟ್ರೀಟ್ ಮಾಡಿದಂಥ ಡಾಕ್ಟರ್ ಮೇಲೆ ಯಾವುದೋ ಕಾರಣ ಪಾಪನ ಬೇರೆ ಕಡೆ ರೆಫರ್ ಮಾಡಿದ್ಮೇಲೋ ಎಷ್ಟು ಪ್ರಯತ್ನ ಮಾಡಿದ್ರು ಉಳಿಸ್ಕೊಳಕ್ಕಾಗದಿರೋದು ಅಂತೇಳಿ ಅವ್ರ ಮೇಲೆ ಮಾನಿತಿಕವಾಗಿ ಹಲ್ಲೆ ಆಗಿದೆ. ಅವ್ರಿಗಿನ್ನೂ ಪಾಪ ಐ ಸಿ ಯುಲ್ಲಿದ್ದು ಆಚೆ ಬಂದಿದ್ದಾರೆ. ನಾಲ್ಕನೇ ಇನ್ಸಿಡೆಂಟ್ ಏನಪ್ಪ ಅಂತಂದರೆ ಕಾರ್ಪೊರೇಟ್ ಹಾಸ್ಪಿಟಲ್ ಬೆಂಗಳೂರು ಫೋರ್ಟಿಸ್ ಹಾಸ್ಪಿಟಲಲ್ಲಿ ಜಗದೀಶ್ ಅನ್ನೋ ಡಾಕ್ಟರ್ ಇಂಟರ್ನ್ಸಿಸ್ಟ್ ಮೇಲೆ ಕೂಡ ಮಾರಣಾಂತಿಕ ಹಲ್ಲಾಗಿದೆ. ಇಲ್ಲಿ ನೋಡ್ತಿದ್ರೆ ನಾವು ಒಂದು ರೂರಲ್ ಏರಿಯಾನ ಹಿಡ್ಕೊಂಡು ಒಂದು ವೈದ್ಯಕೀಯ ಇನ್ಸ್ಟಿಟ್ಯೂಟಲ್ಲಿ ಇಟ್ಕೊಂಡು ಒಂದು ನರ್ಸಿಂಗ್ ಹೋಮ್ ನಿಮ್ಮ ಕಾರ್ಪೊರೇಟ್ ಹಾಸ್ಪಿಟಲ್ ಎಲ್ಲ ಲೆವೆಲ್ಗಳು ಕೂಡ ಬರ್ತಾ ಇದೆ. ಏನು ಅಧ್ಯಕ್ಷ ಹೇಳ್ದಂಗೆ ಕೋವಿಡ್ನಲ್ಲಿ ಸುಮಾರು 1600 ಜನ ವೈದ್ಯರು ಬಲಿಯಾಗ್ಯಾರ, ತಮ್ಮ ಜೀವವನ್ನು ಕಳ್ಕೊಂಡ್ರ. ಎಷ್ಟೋ ಜನರ ಹೆಂಡತಿ ಮಕ್ಕಳು ಅನಾಥ ಆಗ್ಯಾರ, ಕುಟುಂಬಗಳು ಅನಾಥ ಆಗ್ಯಾವು. ಬಟ್ ಆದಾಗ್ಯೂ ಸಹಿತ ಯಾವ ವೈದ್ಯರು ಕೋವಿಡ್ ಸೇವೆಯಿಂದ ಹೊರ ಬಂದಿಲ್ಲ. ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಟ ಮಾಡ್ತಿರುವಂಥ ವೈದ್ಯರ ಸಿಬ್ಬಂದಿಗಳ ಮೇಲೆ ಸಮಾಜ ಒಂದು ವಿಭಿನ್ನ ಭಾವದಿಂದ ನೋಡಬೇಕು. ಅವ್ರನ್ನ ಸಾಮಾನ್ಯ ಮನುಷ್ಯರಂತ ಅನ್ಕೊಳ್ಳಾರ್ದ ತಮ್ಮ ಜೀವ ಪಣಕ್ಕಿಟ್ಟು ನಮಗಾಗಿ ಹೋರಾಡಕತ್ತಾರ ಅಂತ ಅಂದ್ಕೊಂಡು ಸಮಾಜ ಅವರನ್ನು ಗೌರವದಿಂದ ನೋಡುವಂಥ ಭಾವನೆ ಎಲ್ಲರಲ್ಲಿ ಮೂಡಿ ಬರಬೇಕು. ಸರ್ಕಾರ ಇಂಥ ಹಲ್ಲೆಗಳನ್ನು ನಿಲ್ಲಿಸುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಇವತ್ತೇ ನಮ್ಮ ದೇಶದಾದ್ಯಂತ ನಡೀತಿರುವಂಥ ಈ IMA ಪ್ರೊಟೆಸ್ಟೇಷನ್ಗೆ ನಮ್ಮ ಗಂಗಾವತಿ ಶಾಖೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಇವತ್ತು ಸೇರಿ ಮೆಮೊರಾಂಡಮನ್ನು ಕೊಟ್ಟಿದ್ದೇವೆ. ನಾವು ಕೂಡ ಸಾರ್ವಜನಿಕರಲ್ಲಿ ಒಂದು ಎಚ್ಚರಿಕೆಯ ಭಾವನೆ ಬರುವಾಗ ಮಾಧ್ಯಮ ಮಿತ್ರರ ಸಹಕಾರ ನೀಡಬೇಕು. ವೈದ್ಯರೇನು ದೇವರಲ್ಲ, ತಮ್ಮ ಕೈಲಾದಷ್ಟು ಮಟ್ಟಿಗೆ ಎಲ್ಲರೂ ಉಳಿಸುವ ಪ್ರಾಮಾಣಿಕ. ಕೊರೋನಾ ಸಾಂಕ್ರಾಮಿಕ ರೋಗದಲ್ಲಿ ತಮ್ಮ ಒಂದು ಪರ್ಸನಲ್ ಒತ್ತಾಸೆಗಳನ್ನೆಲ್ಲ ಒತ್ತಿಟ್ಟು ಭಾರತದಾದ್ಯಂತ ನಮ್ಮ ಭಾರತೀಯ ವೈದ್ಯಕ ಸಂಘದ ಅಲೋಪತಿ ಡಾಕ್ಟರ್ಸು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದರ ನಡುವೆಯೂ ಎಲ್ಲೋ ಒಂದು ಕಡೆ ಅದು ಒಂದು ಪೇಷೆಂಟ್ಸ್ ಪ್ರಾಬ್ಲಮಿಂದನೂ ಅಥವಾ ಸಿವಿಯರಿಟಿ ಕಾಂಪ್ಲಿಕೇಷನಿಂದನೂ ಒಂದೊಂದು ಕಡೆ ಡೆತ್ ಆದಾಗ ನಮ್ಮ ವೈದ್ಯರ ಮೇಲೆ ಅವರ ಒಂದು ರೋಗಿಯ ಒಂದು ಮನಸ್ಥಿತಿ ಆ ಟೈಮಲ್ಲಿ ಆ ಥರ ಇರ್ತದೆ. ಆ ಒಂದು ಅವರ ಒಂದು ಹತ್ತಿರದ ಒಂದು ಸಂಬಂಧಿಕರ ತಂದೆ ತಾಯಿ ಮಗ ಅವ್ರನ್ನ ಕಳ್ಕೊಂಡಾಗ ದುಃಖ ದುಮ್ಮಾನ ಇರುತ್ತೆ ಅವರಿಗೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ವೈದ್ಯರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಈ ತಮಗೆಲ್ಲ ತಿಳಿದಿರುವಾಗ ಅಸ್ಸಾಂನಲ್ಲಿ ಒಂದು ರೂರಲ್ ಸೆಟಪಲ್ಲಿ ಪಿ ಎಸ್ ಸಿಯಲ್ಲಿ ವರ್ಕ್ ಮಾಡಿದಂಥ ಒಂದು ಕಿರಿಯ ವೈದ್ಯರ ಮೇಲೆ ಬಳ್ಳಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಒಬ್ಬ ಪಿ ಜಿ ಕೋವಿಡ್ ಡ್ಯೂಟಿ ಮಾಡುವಂಥ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಈ ಥರ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಇರ್ಬೋದು, ಬೆಂಗಳೂರಿನಲ್ಲಿ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಜಗದೀಶ್ ಅನ್ನೋರ ಮೇಲೆ ಇವರ ಮೇಲೆ ವೈದ್ಯಕೀಯ ಹಲ್ಲೆ ಆಗಿ ದೈಹಿಕ ಮಾರಣಾಂತಿಕ ಹಲ್ಲೆ ಆಗಿದೆ. ಇದನ್ನು ನಾವು ಖಂಡಿಸುತ್ತೇವೆ.